ಹಲೋ ನಮಸ್ತೆ, ವೆಲ್ಕಮ್ ಟು ಆವಿಷ್ಕಾರ. ನಾನು ಹೋದ ವಾರ ಫ್ರೀ ಬೇಸಿಕ್ ಸ್ಟಿಚಸ್ ಇನ್ ಫ್ರೀ ಸ್ಟೈಲ್ ಎಂಬ್ರಾಯ್ಡ್ರಿನಲ್ಲಿ ರನ್ನಿಂಗ್ ಸ್ಟಿಚ್ ಅಥವಾ ಕಾಂತ ವರ್ಕ್ ತೋರಿಸಿದ್ದೆ. ಇನ್ನೊಂದು ಡಿಸೈನ್ ಅವತ್ತು ತೋರಿಸಿರ್ಲಿಲ್ಲ, ಅದರಲ್ಲಿ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನೋಡಿ. ಇದು ಪ್ರಿಂಟೆಡ್ ಬ್ಲೌಸ್ ಪೀಸು, ಅದರಲ್ಲಿ ನಾನು ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ಇದನ್ನ ನಾನು ಮೈಸೂರು ಸಿಲ್ಕ್ ಸೀರೆಗೆ ಮ್ಯಾಚ್ ಮಾಡ್ಕೊಳ್ತೀನಿ. ಈ ಮೈಸೂರು ಸಿಲ್ಕ್ ಸೀರೆ ನೋಡಿ, ಇದಕ್ಕೆ ನಾನು ಕಸೂತಿ ವರ್ಕ್ ಮಾಡಿದ್ದೀನಿ. ಈ ತರ ಮೂರ್ನಾಲ್ಕು ಕಲರ್ ಥ್ರೆಡ್ ಉಪಯೋಗಿಸ್ಬಿಟ್ಟು ಕಸೂತಿ ವರ್ಕ್ ಮಾಡಿದ್ದೀನಿ. ಸೊ ನಾನೇನ್ ಮಾಡಿದ್ದೀನಿ, ಇಲ್ಲಿ ಯಾವ್ಯಾವ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನೋ ಅದನ್ನೆಲ್ಲ ಆಯಾ ಕಲರ್ ಅಲ್ಲಿ ಔಟ್ ಲೈನ್ ಅನ್ನ ರನ್ನಿಂಗ್ ಸ್ಟಿಚ್ ಮಾಡಿದ್ದೀನಿ. ಅದು ತುಂಬಾ ಕಲರ್ಫುಲ್ ಆಗಿ ಬ್ರೈಟ್ ಆಗಿ ಕಾಣುತ್ತೆ ಆತರ ಮಾಡಿರೋದ್ರಿಂದ. ಆಮೇಲೆ ಎಲ್ಲಿ ಕಾಣುತ್ತೋ ಹೆಚ್ಚಾಗಿ ಅಲ್ಲಿ ಮಾತ್ರ ಮಾಡ್ಕೊಂಡ್ರೆ ಸಾಕು. ಉಟ್ಕೊಂಡಾಗ ಇದು ರೈಟ್ ಸೈಡ್, ಇದು ಬಲ್ಗಡೆ ತೋಳು ನೋಡಿ, ಇದನ್ ಫುಲ್ ಮಾಡಿದ್ದೀನಿ. ಎಡಗಡೆ ಸ್ವಲ್ಪ ಕಡಿಮೆ ಮಾಡಿದ್ರು ಆಯ್ತು. ಆಮೇಲೆ ಇಷ್ಟು ಮಾತ್ರ ಕಾಣಿಸುತ್ತೆ ಫ್ರಂಟ್ ಅಲ್ಲಿ, ಇಲ್ಲಿ ಸೆರಗು ಹಿಂಗ್ ಬಂದ್ಬಿಡುತ್ತಲ್ಲ, ಹಂಗಾಗಿ ಹಿಂದ್ಗಡೆ ಇಷ್ಟು ಕಾಣುತ್ತೆ. ಕಾಣೋ ಕಡೆ ಎಲ್ಲ ಮಾಡಿದ್ದೀನಿ. ಇಲ್ಲಿ ಉಪಯೋಗಿಸಿರೋ ಎಲ್ಲಾ ಥ್ರೆಡ್ ಗಳಲ್ಲೂ ನಾವು ಹಿಂಗ್ ಔಟ್ ಲೈನ್ ಕೊಟ್ಟಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಕಾಣುತ್ತೆ. ಇದು ಒಂದು ಐಡಿಯಾ. ಈಗ ರನ್ನಿಂಗ್ ಸ್ಟಿಚ್ ಆಯ್ತಲ್ವಾ, ಕಾಂತ ವರ್ಕ್ ರನ್ನಿಂಗ್ ಸ್ಟಿಚ್ ಆಯ್ತು. ಈಗ ನೆಕ್ಸ್ಟ್ ನಾನು ಲೇಜಿ ಡೈಸಿ ಮತ್ತೆ ಸ್ಟೆಮ್ ಸ್ಟಿಚ್ ಅಂತ ಇನ್ನ ಎರಡು ಸಿಂಪಲ್ ಸ್ಟಿಚಸ್ ತೋರಿಸ್ತಾ ಇದ್ದೀನಿ. ಅದು ಎರಡೂ ತುಂಬಾ ಸಿಂಪಲ್, ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಮಾಡೋದು ತುಂಬಾ ಈಸಿ ಇರುತ್ತೆ. ಅದನ್ನ ಮಾಡಿ ತೋರಿಸ್ತೀನಿ ನಾನು. ಇವಾಗ ಇದು ನೋಡಿ, ನನ್ನ ಸೀರೆ, ನಾನು ಡಿಸೈನ್ ಮಾಡಿರೋ ಸೀರೆ ಇದು. ಎರಡೂ ತರ ಸ್ಟಿಚ್ಚು ಉಪಯೋಗಿಸಿ ಮಾಡಿದ್ದೀನಿ ನಾನು. ಇದು ಲೇಜಿ ಡೈಸಿ ಸ್ಟಿಚ್ಚು, ಮಧ್ಯದಕ್ಕೆ ಸ್ಟೆಮ್ ಸ್ಟಿಚ್ಚು, ಎರಡೂ ಉಪಯೋಗಿಸಿದ್ದೀನಿ. ಮಧ್ಯದಲ್ಲಿ ಬೀಡ್ಸ್ ಅದೆಲ್ಲಾನು ಉಪಯೋಗಿಸಿರೋದ್ರಿಂದ ಬ್ರೈಟ್ ಆಗಿ ಕಾಣ್ತಾ ಇದೆ. ಬ್ಲೌಸ್ಗೆ ಈ ತರ ಮಾಡಿದ್ದೀನಿ. ಬ್ಲೌಸ್ ಕೂಡ ಒಂದು ಫುಲ್ ಸೈಜ್ ಒಂದು ಮೋಟಿವ್. ಸ್ಲೀವ್ಸ್ಗೆ ಈ ತರ. ಇದನ್ನ ಕೈಯಲ್ಲೇ ಡ್ರಾ ಮಾಡಿಕೊಂಡು ಡೆವಲಪ್ ಮಾಡಿಕೊಂಡು ಮಾಡ್ಬೋದು. ಡಿಸೈನ್ ಇದ್ರೆ ಟ್ರೇಸ್ ಮಾಡ್ಕೊಂಡು ಮಾಡ್ಬೋದು. ರೈಟ್ ಸೈಡ್ ಸ್ಲೀವ್ಸ್ ಇದೆ ಅಷ್ಟೇ ಸಾಕು. ಯೂಶಲಿ ಲೆಫ್ಟ್ ಸೈಡ್ ಸೆರಗ್ ಬಂದ್ಬಿಡೋದ್ರಿಂದ ಏನ್ ಕಾಣಿಸಲ್ಲ, ಬೇಕಾದ್ರೆ ಮಾಡ್ಕೋಬಹುದು. ರೈಟ್ ಸೈಡ್ ಒಂದು ಬೆನ್ನಿಗೊಂದು ಮೋಟಿವ್ ಹಾಕಿದ್ರೆ ಸಾಕಿದು. ನೋಡಿ, ಈಗ ಒಂದು ಕ್ಲಾತ್ ಮೇಲೆ ಫ್ರೇಮ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ಸ್ಟೆಮ್ ಸ್ಟಿಚ್ ತೋರಿಸ್ತೀನಿ, ಅದಕ್ಕೆ ಒಂದು ಲೈನ್ ಬರೆದಿಟ್ಕೊಂಡಿದ್ದೀನಿ ನಾನು. ದಾರ ಈ ತರ ಲೆಫ್ಟ್ಗೆ ಇರಬೇಕು. ಸ್ವಲ್ಪ ಹೀಗೆ ತಕೊಂಡು ಎಲ್ಲಿಂದ ಶುರು ಮಾಡ್ತೀವೋ ಅಲ್ಲಿಗೆ ದಾರ ವಾಪಸ್ ತೋರಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಹೀಗೇನೆ ದಾರ ಯಾವಾಗ್ಲೂ ಲೆಫ್ಟ್ಗೆ ಇಟ್ಕೋಬೇಕು ಸೂಜಿಯಿಂದ. ಆಮೇಲೆ ಉದ್ದಕ್ಕೂ ಒಂದೇ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ, ಆಗ ನೀಟಾಗಿ ಕಾಣಿಸುತ್ತೆ. ನಾನು ಆಂಕರ್ ಕಾಟನ್ ಥ್ರೆಡ್ನೇ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಅದೇ ಈ ಸ್ಟಿಚ್ಗಳಿಗೆ ಸೂಟ್ ಆಗೋದು. ಬಿಗಿನರ್ಸ್ಗಂತೂ ಇದೇ ಈಸಿ. ಸಿಲ್ಕ್ ಥ್ರೆಡ್ನಲ್ಲೂ ಹಾಕ್ಬೋದು, ಇದರಲ್ಲಿ ಹಾಕಿದ್ರೆ ನೀಟಾಗಿ ಸ್ಟಿಫ್ ಆಗಿ ಬರುತ್ತೆ.
ಮೂರಳೆ ದಾರನೇ ತಗೊಂಡಿದ್ದೀನಿ. ಎರಡೆಳೆ ದಾರದಲ್ಲೂ ಮಾಡ್ಬೋದು, ಡಿಸೈನ್ ಹೇಗೆ ಇರುತ್ತೆ ಅಂತ ನೋಡಿಕೊಂಡು ಎಷ್ಟು ತಿಕ್ಕಾಗಿ ಸ್ಟಿಚ್ ಬರಬೇಕು ಅಂತ ಡಿಸೈಡ್ ಮಾಡಿಕೊಂಡು ದಾರ ಎರಡೆಳೆ ಅಥವಾ ಮೂರೆಳೆ ತಗೋಬೇಕಾಗುತ್ತೆ. ಈಗ ಗಂಟು ಹಾಕೋಣ. ಈಗ ಇಲ್ಲಿಗೆ ನಿಂತಿದೆ ಅಲ್ವಾ ದಾರ, ಅಲ್ಲಿಗೇ ವಾಪಸ್ ತಗೊಂಡು ಒಂದು ಚೂರು ಪಕ್ಕಕ್ಕೆ ತಗೊಂಡು ಎಂಡ್ ಮಾಡಬೇಕು. ಇಲ್ಲಿಗೆ ಎಂಡ್ ಮಾಡಿಕೊಂಡ್ರೆ ಶೇಪ್ ಚೇಂಜ್ ಆಗಿಬಿಡುತ್ತೆ. ಈಗ ದಾರ ಏನಾದರೂ ಮುಗಿದು ಮತ್ತೆ ಫ್ರೆಶ್ ದಾರ ಪೋಣಿಸ್ಕೊಂಡು ಶುರು ಮಾಡಬೇಕು ಅಂತ ಅಂದಾಗ ಎಲ್ಲಿಂದಗೆ ಎಂಡ್ ಮಾಡಿರ್ತೀವೋ ಅಲ್ಲಿಂದನೇ ಶುರು ಮಾಡ್ಕೋಬೇಕು. ಇಲ್ಲಿಂದ ಮುಂದೆಯಿಂದ ಶುರು ಮಾಡೋಕ್ಕೆ ಆಗಲ್ಲ. ಈಗ ಯಾವುದಾದ್ರೂ ಒಂದು ಲೂಪ್ನಲ್ಲಿ ಸೂಜಿ ತೋರಿಸ್ಕೊಂಡು ಅವತ್ತು ತೋರಿಸ್ದಂಗೆ ಡಬಲ್ ನಾಟ್ ಹಾಕಿ ಲಾಕ್ ಮಾಡೋಣ. ಈಗ ಸ್ಟೆಮ್ ಸ್ಟಿಚ್ ಆಯಿತು. ಲೈಸಿ ಡೈಸಿ ಸ್ಟಿಚ್ ತೋರಿಸ್ತೀನಿ. ನಾನು ಒಂದು ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ದೀನಿ ರಫ್ಫಾಗಿ. ಈ ಮಧ್ಯದ ಜಾಗ ಹಾಗೆ ಬಿಟ್ಬಿಟ್ಟು ಸುತ್ತಲೂ ಪೆಟಲ್ಸ್ನ ಮಾತ್ರ ಹಾಕ್ತೀನಿ ಲೈಸಿ ಡೈಸಿ ಸ್ಟಿಚ್ನಲ್ಲಿ. ನೋಡಿ ಇದು ಹೀಗೆ ತಕ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಹೀಗೆ ಇದು ಒಂದು ಪೆಟಲ್ ಫಾರಂ ಆಯಿತು. ಈಗ ಇದಕ್ಕೆ ಎರಡೆಳೆ ದಾರ ತಗೊಂಡಿದ್ದೀನಿ ನಾನು. ಸಾಮಾನ್ಯವಾಗಿ ಈ ಸ್ಟಿಚ್ಗೆ ಎರಡೆಳೆ ದಾರನೇ ತಗೊಳ್ಳೋದು. ಇದನ್ನು ಹೀಗೆ ಸುತ್ತಿ ಹಾಕಬೇಕು. ಸೂಜಿ ಯಾವಾಗಲೂ ಮಧ್ಯಕ್ಕೆ ಬರಬೇಕು. ಈಗ ಲಾಕ್ ಮಾಡ್ಕೋಬೇಕು. ಹಾಂ ನೋಡಿ, ಇವಾಗ ಒಂದು ಫ್ಲವರ್ ಡಿಸೈನ್ ಫಾರಂ ಆಯಿತು. ಈ ಮಧ್ಯ ಜಾಗ ಖಾಲಿ ಇದೆ ಅಲ್ವಾ, ಅದಕ್ಕೆ ಸಾಮಾನ್ಯವಾಗಿ ಕುಂದನ್ ಹಾಕ್ತಾರೆ, ಇಲ್ಲ ಒಂದು ಬೀಡ್ ಹಾಕಿ ಫಿನಿಶ್ ಮಾಡ್ಬೋದು. ನಾನು ಇವಾಗ ಒಂದು ಬೀಡ್ ಹಾಕಿ ತೋರಿಸ್ತೀನಿ. ಗಂಟಾಕಿ
ಫಿನಿಶ್ ಮಾಡೋಣ ಡಿಸೈನ್ ನ ಡಬಲ್ ನಾಟ್ ಮತ್ತೆ ಕಟ್ ಕಟ್ ಮಾಡ್ಕೊಳ್ಳೋದು ಈಗ ಲೇಜಿ ಡೈಸಿನ ಅಲ್ಲೇನೆ ಒಂದು ಬಾರ್ಡರ್ ಡಿಸೈನ್ ಅಕ ತೋರಿಸ್ತೀನಿ ಮತ್ತೆ ಎಲ್ಲಿಂದ ಶುರು ಮಾಡಿದೀವೋ ಅದೇ ಹೋಲ್ಗೆ ಮತ್ತೆ ಸೂಜಿ ತಗೊಂಡು ಈ ಸೈಡ್ಗೆ ಒಣಸ್ಕೊಳ್ಳೋದು ಇವಾಗ ಮತ್ತೆ ಅದೇ ಅದೇ ಹೋಲ್ನಲ್ಲಿ ಸೂಜಿ ತಗೊಂಡು ಈ ಸೈಡ್ ಬಂದು ಮಾಡ್ಕೊಳ್ಳೋದು ಈಗ ಕಂಟಿನ್ಯೂ ಮಾಡೋದು ಸೇಮ್ ಹೋಲ್ಗೆ ತಗೊಳ್ಳೋದನ್ನ ಮರಿಬಾರ್ದು ಯೂನಿಫಾರ್ಮಿಟಿ ಬರುತ್ತೆ ನೋಡೋದಕ್ಕೂ ನೀಟಾಗಿ ಕಾಣಿಸುತ್ತೆ ಅದೇ ಎಲ್ಲಿಗೆ ಲಾಕ್ ಮಾಡ್ಕೊಂಡಿರ್ತೀವೋ ಅದೇ ಹೋಲಲ್ಲಿ ತಗೊಳ್ಳೋದನ್ನ ಮರಿಬಾರ್ದು ಇದನ್ನ ಬ್ಲೌಸ್ ನೆಕ್ ಸ್ಲೀವ್ಸ್ ಅಲ್ಲಿ ಎಂಡ್ ಅಲ್ಲಿ ಇದೆಲ್ಲ ಹಾಕೋಬಹುದು ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಬೇಕಂದ್ರೆ ಒಂದೊಂದು ಸಣ್ಣ ಬೀಡ್ಸ್ ಹೊಲ್ಕೋಬಹುದು
ಮುಗಿತು ಈಗ ಗಂಟು ಹಾಕೊಳ್ಳೋಣ ಹಿಂದ್ಗಡೆ ನೋಡಿದ್ರಲ್ಲ ಇವತ್ತು ಸ್ಟೆಮ್ ಸ್ಟಿಚ್ ಮತ್ತೆ ಲೇಜಿ ಡೈಸಿ ಸ್ಟಿಚ್ ಎರಡು ತೋರಿಸ್ಕೊಟ್ಟಿದ್ದೀನಿ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಕ್ ಇನ್ನೂ ಒಂದು ಹೊಸ ಸ್ಟಿಚ್ ಜೊತೆ ಮತ್ತೆ ಸಿಗ್ತೀನಿ ಬಾಯ್.